ಹಾಯ್ ಎಲ್ಲರೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಸುಮಾರು ಜನರಿಗೆ ಈಗ ಕುತೂಹಲ ಇರೋದು ಈ ಬಾರಿ ಕನ್ನಡದಲ್ಲಿ ಬಿಗ್ ಬಾಸ್ ನಡೆಯುತ್ತಾ ಅಂತ ಎಸ್ ಅಬ್ಸುಲ್ಯೂಟ್ಲಿ ನಡೆಯುತ್ತೆ ಇವತ್ತು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಪ್ರೋಮೋ ಶೂಟ್ ಆಗ್ತಾ ಇರುವಂಥ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಂಚಿಕೊಂಡಿದ್ದಾರೆ ಸೊ ಯಾವಾಗ ಪ್ರಾರಂಭ ಆಗುತ್ತೆ ಈ ಬಾರಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ನಾನು ಕೂಡ ಮಾತಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಜನ ಸಾವಿರ ಹೇಳ್ಬೋದು ಹೊರಗಡೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಆ ಥರ ಟಿಕ್ ಟಾಕ್ ಈ ಸಲ ಅಂದರೆ ಸ್ಪೆಷಲಿ ಹೇಳ್ತಾ ಇದ್ದಿದ್ದು ಟಿಕ್ ಟಾಕಲ್ಲಿ ಕೆಲವೊಂದು ಜನಪ್ರಿಯತೆಯನ್ನು ಪಡೆದಿರೋರು ಹೋಗ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಜನಸಾಮಾನ್ಯರಿಗೆ ಬಿಡ್ತಾರೆ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಸೆಲೆಬ್ರಿಟಿಗಳು ಮಾತ್ರ ಇರ್ತಾರೆ ಅಂತ ಹೇಳ್ತಾರೆ ಸೊ ಅದನ್ನು ನಾನು ಅಂದರೆ ನಾವೇ ಮೇನ್ ತೀರ್ಪುಗಾರರು ಅಂತ ಡಿಸೈಡ್ ಮಾಡಿಕೊಂಡು ಹೇಳೋಕ್ಕಾಗಲ್ಲ ಅದು ಹೋದ ನಂತರದಲ್ಲಿ ನೋಡೋಣ ಆದರೆ ಸ್ಪೆಷಲಿ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಗಳನ್ನು ನಾನು ಈ ವಾಹಿನಿಯಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸೊ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಚಾರ ಹಿಂದಿ ಬಿಟ್ಟರೆ ಕನ್ನಡದಲ್ಲೇ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಶೋ ಮೂಡಿ ಬಂದಿರೋದು ಕನ್ನಡದಲ್ಲಿ ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಈಗಾಗಲೇ ಏಳು ಸೀಸನ್ಗಳನ್ನು ಕಂಡಿರುವಂತಹ ಬಿಗ್ ಬಾಸ್ ಕನ್ನಡದಲ್ಲಿ ಏಳು ಸೀಸನ್ ಆಗಿದೆ ಮತ್ತು ಅದನ್ನು ಬಿಟ್ಟರೆ ತೆಲುಗಿನಲ್ಲಿ ನಾಲ್ಕು ಆಗಿದೆ ಸೊ ಹಾಗಾಗಿ ಈ ಬಾರಿ ಎಂಟರ ಸೀಸನ್ ಯಾವ ರೀತಿ ಇರುತ್ತೆ ಸೊ ಬಿಗ್ ಬಾಸ್ ಏಯ್ಟ್ ಯಾವ ರೀತಿ ಇರಬಹುದು ಅನ್ನುವ ಕುತೂಹಲ ಇದೆ ಜೊತೆಗೆ ಯಾರ್ಯಾರು ಮನೆಯೊಳಗೆ ಹೋಗಬಹುದು ಅನ್ನುವಂತಹ ಕುತೂಹಲವು ಕೂಡ ಇದೆ ಚಾನಲ್ಲು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೊನೆಯವರೆಗೂ ಕೂಡ ಅದು ಮಾಹಿತಿಗಳು ಸೋರಿಕೆ ಆಗದೆ ಇರುವ ರೀತಿಯಲ್ಲಿ ಅದನ್ನು ಅದಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೊಂತಾರೆ ಆದರೆ ಪ್ರೋಮೋ ಶೂಟ್ ಆಗಿದೆ ಶಾರ್ಟ್ಲಿ ಪ್ರೋಮೋವನ್ನು ನಾವೆಲ್ಲ ನೋಡಬಹುದೇನು ಯಾರ್ಯಾರಿಗೆ ಆಫರ್ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಸೋ ಕೊರೋನಾ ಹಾವಳಿಯಿಂದ ಎಲ್ಲ ಒಂದು ಕಡೆ ಸೀರಿಯಲ್ಗಳೇ ಶೂಟ್ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದಂತೂ ಸತ್ಯ ಆದರೆ ಸೀರಿಯಲ್ಗಳು ಶೂಟ್ ಆಯಿತು ಸೀರಿಯಲ್ಸ್ ಎಲ್ಲ ಈಗ ಬರ್ತಾ ಇದೆ ಜೊತೆಗೆ ಸಿನಿಮಾಗಳು ಶೂಟಿಂಗ್ ಮತ್ತೆ ಪ್ರಾರಂಭ ಆಗಿದೆ ಥಿಯೇಟ್ರ್ಗಳು ಕೂಡ ತೆರೆದುಕೊಂಡಿದೆ ಹಾಗಾಗಿ ಬಿಗ್ ಬಾಸ್ ಈ ಬಾರಿಯ ಸೀಸನ್ ಏಯ್ಟ್ನ ಶೋಗೂ ಕೂಡ ಯಾವ ತೊಂದರೆಯೂ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಸೊ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಯಾರ್ಯಾರ ಮನೆಯೊಳಗೆ ಹೋಗ್ತಾರೆ ಅನ್ನೋದನ್ನು ನಾವೆಲ್ಲ ಕಾದು ಕುಳಿತು ನೋಡೋಣ ಅಂತ ಹೇಳ್ತಾ ಮನರಂಜನೆ ಮನೆಯಲ್ಲಿ ಒಂದು ಅತ್ಯದ್ಭುತವಾದ ಮನರಂಜನೆ ಸಿಗೋಕೆ ಸೊ ಈ ಬಿಗ್ ಬಾಸ್ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು